ஹலோ ஃப்ரெண்ட்ஸ், அப்படியே நீங்க எல்லாருக்கும் கேட்டுக்கிறாங்க. ஸோ விஷயம் ஏனப்பா அந்த நாவி மேல்கோட்டை கொடுத்தீவி. ನಾನು ಮತ್ತು ನನ್ನ ಫ್ರೆಂಡ್ಸ್ ಜೊತೆಗೆ ಅಲ್ಲೊಂದು ನಮ್ಮದು ಫ್ರೆಂಡ್ ಒಂದು ಮದುವೆ ಇದೆ. ಸೊ ಬನ್ನಿ, ಹೇಳ್ತೀನಿ ಏನು ಸ್ಟೋರಿ ಏನು ಎಲ್ಲಿ ಎಲ್ಲ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಆಲ್ರೆಡಿ ನೀವು ತಂಬೈನಲ್ಲಿ ನೋಡಿರೋ ಪ್ರಕಾರ ಮೇಲ್ಕೋಟೆಗೆ ಹೋಗ್ತಿರೋದು ನಾವು, ಏನೋ ಸ್ಪೆಷಲ್ ಏನಿಲ್ಲ. ಸೊ ಒಂದು ಕ್ಲೋಸ್ ಫ್ರೆಂಡ್ ಒಬ್ಬರದು ಒಂದು ಮದುವೆ ಇದೆ ಮೇಲ್ಕೋಟೆಯಲ್ಲಿ. ಸೊ ಆ ಮದುವೆ ಅಟೆಂಡ್ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಇರುತ್ತೆ ಆ್ಯಕ್ಚುಲಿ ಮದುವೆ. ಈಗ ಹೋಗ್ಬಿಟ್ಟು ಸ್ಟೇ ಆಗಿ ನಾಳೆ ಮದುವೆ ಮುಗಿಸ್ಕೊಂಡು ವಾಪಸ್ ಬರೋದು ಅಂದಿದೆ. ಸೊ ಯಾರ್ಯಾರಿಗೆ ಈ ಆಫೀಸ್ಗೆ ಸಡನ್ನಾಗಿ ರಜೆ ಹಾಕೋದಕ್ಕೆ ಕಷ್ಟ ಆಗುತ್ತೆ, ಯಾರ್ಯಾರಿಗೆ ಆಫೀಸಿಗೆ ರಜೆಗಳು ತೊಗೊಳ್ಳೋದು ತುಂಬ ಈಸಿ, ಕಮೆಂಟ್ ಮಾಡಿ. ಆ್ಯಕ್ಚುಲಿ ಬಂದುಬಿಟ್ಟು ನಾವು ಸ್ವಲ್ಪ ಬೇಗನೆ ಪ್ಲ್ಯಾನ್ ಮಾಡಿದ್ವಿ, 5 ಗಂಟೆ ಇದುವರೆಗೆ ಹೊರಡ್ಬಿಡೋಣ ಅಂತ ಹೇಳ್ಬಿಟ್ಟು. ಬಟ್ ಈಗ 8:45 ಆಗ್ತಾಯಿದೆ, ಸ್ವಲ್ಪ ಸ್ಲೋ ಆಗಿ ಹೋಯಿತು. ಬಿಕಾಸ್ ಆಫ್ ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿಮಗೆ ಗೊತ್ತೇ ಇದೆಯಲ್ವಾ, ಅಷ್ಟು ಈಸಿ ಎಲ್ಲ ಹೋಗೋದು. ನಾವು ಬೆಂಗಳೂರು ಬಿಡೋದಕ್ಕೆ 2 ಅವರ್ಸ್ ಆಗುತ್ತೆ ನಮ್ಮ ಮನೆಯಿಂದ ಮೈಸೂರು ಕಡೆ ಹೋಗೋದಕ್ಕೆ. ಅದೆಲ್ಲದ್ರ ಮಧ್ಯೆ ಈ ಆಫೀಸ್ಗೆ ರಜಾಗಳು ಹಾಕೋ ಟೈಮಲ್ಲೇ ಸ್ವಲ್ಪ ಕೆಲಸಗಳು ಜಾಸ್ತಿ ಬರ್ತವೆ. ಆ ಬಂದಿರೋ ಕೆಲಸ ಎಲ್ಲ ಹಿಂಗೆ 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 ಎಲ್ಲ KGF ಥರ ಮುಗಿಸ್ಕೊಂಡು ಎಲ್ಲ ಕ್ಲಿಯರ್ ಮಾಡಿಕೊಂಡು ನಾಳೆ ರಜಕ್ಕೆ ರೆಡಿ ಆಗಿ ಬರೋ ಅಷ್ಟೊತ್ತಿಗೆ ಸಾಕಾಗಿ ಹೋಯಿತು. ಸೊ ಇನ್ನೂ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಸೊ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ, ಮಗಂದು ನೋಡಿ ರೋಡ್ ಹಿಂಗೆ ಆರಾಮಾಗೈತೆ. ಲಾಂಗ್ ಟೈಮ್ ಈ ಥರ ರೋಡ್ ನೋಡೇ ಇಲ್ಲ ನಾನು ಎಷ್ಟೋ ದಿವಸ ಆಯಿತು ಇಷ್ಟೊತ್ತಿನಲ್ಲಿ. ಹೊಸ್ಕರ್ ಹಳ್ಳಿ ಹತ್ರ ಇದೀವಿ ಈಗ ನಾವು. ನಾನು ಅಂತ ಹೇಳ್ಬೇಕು ಯಾಕಂದ್ರೆ ಒಬ್ಬನೇ ಅಲ್ವ ಇರೋದು. ಲೈಟಾಗಿ ಚಳಿಗಾಲ ಮುಗಿದು ವೇಸೆ ಕಾಲ ಶುರುವಾಗ್ತಾ ಇದೆ, ಅದು ಗೊತ್ತಾಗ್ತಾ ಇದೆ ಈಗ. ಈಗ ಏನೋ ಟೆಂಪ್ರೇಚರ್ ಬಂದುಬಿಟ್ಟು ಮೊದಲಿನ ಥರ ಇಲ್ಲ. ಸೊ ವಿತೌಟ್ ಫ್ಯಾನ್ ಈಗ ಅಲ್ಲೇ ಇರೋಕ್ಕೆ ಆಗ್ತಾ ಇಲ್ಲ ಮನೇಲಿ. ಅಪ್ಪ ಫ್ರೆಂಡ್ಸ್, ಮನೆಯಿಂದ ಹೊರಟು 2 ಅವರ್ಸ್ ಆಯಿತು, ಇನ್ನೂ ನಾವು ರೀಚ್ ಆಗಿಲ್ಲ ರಾಜಾಜಿನಗರ್ಗೆ. ಸಿಕ್ಕ ಬಟ್ಟೆ ಟ್ರಾಫಿಕ್ ಇದೆ ಇವತ್ತು. ಬನ್ನಿ ಹೋಗೋಣ. ಆಲ್ರೆಡಿ ನನ್ನ ಫ್ರೆಂಡ್ ಅವ್ನು 10 ಟೈಮ್ಸ್ ಕಾಲ್ ಮಾಡಿದ್ದಾನೆ, ಅವ್ನು ಪಿಕ್ ಮಾಡ್ಕೊಂಡ ಮೇಲೆ ಸೀದಾ ಮೇಲ್ಕೋಟೆಗೆ ಹೋಗೋದು ನಾನ್ ಸ್ಟಾಪು. ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಫುಡ್ ಎಲ್ಲ ಅರೇಂಜ್ ಮಾಡಿ ಇಟ್ಬಿಟ್ಟಿದ್ದಾರೆ. ನೋಡ್ರಿ ಹೋಗೋಣ, ಫಸ್ಟು ಅವ್ನು ಪಿಕ್ ಮಾಡೋಣ. ಅವ್ನು ಗರಮ್ ಆಗ್ಬಿಟ್ಟಿದ್ದಾನೆ ನನ್ನ ಮೇಲೆ. ಇಲ್ಲೇ ಪ್ಯಾಕ್ ಮಾಡೋಣ, ಇಲ್ಲೇ ಕಾಣಿಸ್ತಾ ಇದ್ದಾನೆ. ಏನು ಗೊತ್ತಾಗಲ್ಲ, ನಾವು ಎಷ್ಟೊತ್ತಲ್ಲಿ ಹೋಗ್ತಿದ್ದೀವಿ ಏನು ಏನು ಗೊತ್ತಾಗಲ್ಲ. ಕ್ಯಾಮ್ರಾದಲ್ಲಿ ಏನು ಭಯ ಆಗಿಯೋ ಏನು ಅಂತ ಸಬ್ಬಾಸ್ಬಿಟ್ಟ. ಯಾವುದೋ ಇದು ಜಾಗ ಸಿಕ್ಕಾಪಟ್ಟೆ ಭಯಂಕರವಾಗಿದೆ. ಕಾಶಿಗೆ ಹೇಳ್ತೀನಿ ಮಗ, ಎಲ್ಲ ಫುಲ್ ಕಾಡು ಭಯ್ ಮಜಾ ಆಯ ಕಾಡಲ್ಲ ಇದು, ಕಾಡಲ್ಲಿರೋ ರೋಡ್ ತರ. ಕಾಡಲ್ಲೂ ಒಳ್ಳೆ ರೋಡ್ ಆಗಿದೆಯೇನಪ್ಪ ಈಗ? ಮಾಂಗಿಡ ಮಾಂಗಿಡ ಮಾವಿನಕಾಯಿ ಬಿಟ್ಟಿಲ್ಲ ಸೀಸನ್ ಅಲ್ಲಿ. ಏಯ್ ಇವನು ಯಾವನ ಸೆಡೆ ನನ್ನ ಮಗ. ಏಯ್ ಭಾಳ ಚೆನ್ನಾಗಿದೆ ರೋಡ್, ಪಂಚರ್ ಆಗಿರ್ಬೇಕು.
ಮಜಾ ಬಂಡೆ ಎಲ್ಲ ಇದೆಲ್ಲ ಮಶಾ ಇಲ್ಲಿ ರುಕೋ ಜರ ಸಬರ್ ಗುರು ರೋಡ್ ಇಲ್ಲ ಗುರು ರೋಡ್ ಇಲ್ಲ ಖತಂ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಅಲ್ಲಿ ನೋಡಲಿ ಮತ್ತು ಎಷ್ಟು ಕಿಲೋಮೀಟರ್ ಇದೆ ಎಷ್ಟು ಕಿಲೋಮೀಟರ್ ಇದೆ ಬಂಡೆ ಎಲ್ಲ ಇದೆ ಅಯ್ಯಪ್ಪ ಹೈವೇ ಹೈವೇ ಬಂತು ಅಲ್ಲಿ ಮುಂದೆ ನೋಡಲ್ಲಿ ಗುಡಿ ಅದು ಹತ್ತುತ್ತಾ ಲಾಕ್ ಆಗತ್ತೆ ಲಾಕ್ ಆಗತ್ತೆ ಲಾಕ್ ಆಗತ್ತೆ ಅರ್ಜಿತ್ ನೀನ್ ಹೇಳಿ ನಾನು ಇಳಿಯಕ್ಕ ಲೋರ್ ಓಪನ್ ಆಗ್ತಾ ಇಲ್ಲ ಎಂಜಾಯ್ ಕಮ್ ಆನ್ ಎಂಜಾಯ್ ಮಜಾ ಮಾಡು ಇಲ್ಲ ಇಲ್ಲ ಮದು ಇಲ್ಲಿ ಏನಾದ್ರು ಯೂಟರ್ ಹೊಡೆಯಕ್ಕೆ ಆಗಲ್ಲ ರಿವರ್ಸ್ ಹೊಡೆಯಕ್ಕೆ ಕಷ್ಟ ಆಗತ್ತೆ ಬರ್ಬೇಡ ಅಂತ ಹೇಳ್ತೀನಿ ಡಿಡೆಂಡ ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಮತ್ತೆ ಡಿಡೆಂಡ ಫುಲ್ ಗುಡ್ಡಿದ ಸ್ಕಿಲ್ಸ್ ಎಲ್ಲ ಈಗ ನಾನ್ ಮ್ಯಾಪ್ ನೋಡದೆ ಬಿಟ್ಕೋಬಾಂಬದು ಇದೇನ್ ಆಯ್ತಲ್ಲ ಗುಂಡಿ ದಾಟ್ತಾರ ಇಲ್ಲ ಕುಸಿತಾವ್ ಕೆಲವೊಂದ್ ಟೈಮ್ ನೀನ್ ನೋಡು ವಿಡಿಯೋ ಮಾಡ್ತಾರ ಅದು ಹಿಂದೆಗಡೆ ವೈಟ್ ಮಾಡ್ಸಿದ್ಕೆ ಮುಂದೆಗಡೆ ತಗ್ಗಿರೋದು ಗಾಡಿದು ಮಾಡ್ಸಿಲ್ಲ ಬೈಕ್ ಬಂದ್ರೆ ತೊಂದ್ರೆ ಇಲ್ಲ ಮದು ಕಾರ್ ಬಂದಿದ್ದೆ ಭಯ ಅಷ್ಟೇ ಗಾಡಿ ತಗ್ಲಾಕೊಂಡು ನಾವು ಇಲ್ಲೆಲ್ಲ ಬಂದು ಮದ್ವೆ ಬೇರೆ ಯಾರೋ ಫ್ರೆಂಡ್ ಮನೆಗೆ ಬಂದ್ರೆ ಬಿಡಪ್ಪ ಅನ್ಬೋದು ಅವ್ನು ನಿಜವಾಗ್ಲ ಅವನಿಗೆ ಇಲ್ಲ ಅವ್ನು ಅವನೇನ ಕೆಲಸ ಮಾಡ್ತಿರ್ತಾನೋ ಇನ್ನು ಮುಗ್ದಿಲ್ಲ ಕಡಪ್ಪ ಮತ್ತೆ ಮ್ಯಾಪ್ ಹಾಕ್ತೀಯಾ ಹೀಗೆ ಗುಡ್ಡಿ ಎಡ್ಗಡೆ ಹೊಡಿಬೇಕು ಇನ್ ಯಾವ್ದು ರೂಢ ಇಲ್ಲ ನಿನಗೆ ಜಾಗ ಇದೆಯಲ್ಲ ಇಲ್ಲಿ ಏ ಎಡ್ಗಡೆ ಹೊಡಿ ಗುಡ್ಡಿ ದೊಡ್ಡ ರೋಡ್ ಕಾಣಿಸ್ತದೆ ಅಲ್ಲಿ ಒಳ್ಳೆ ಮೇನ್ ರೋಡ್ ಸಿಗುತ್ತೆ ಯಾರು ನೋಡಿದ್ರೆ ಜನ ಇದೆ ಗುದ್ಗಿರೋದು ಹುಷಾರು ಹುಷಾರು ಗುದ್ಗಿರೋದು ಖತಂ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಅದು ಹೋಗತ್ತ ಮಾತು ಕೇಳ್ತಾ ಕೇಳುತ್ತೆ ಮತ್ತು ಮುಂಗಡೆ ಮೆಟ್ಲಿದೆಯಾ ರೋಡ್ ಇದೆಯಾ ನೋಡು ಮುದ ಮುಂಗಡೆ ಮೆಟ್ಲಿದೆಯಾ ರೋಡ್ ಇದೆಯಾ ನೋಡು ಮೈನ್ ರೋಡು ಅಪ್ಪ ಮೈನ್ ರೋಡ್ ಬಿಟ್ಟರೆ ಒಳ್ಳೆ ಸ್ವಗ ರೋಡಾಗ್ತದೆ ಫುಲ್ ನೋಟ್ ಬಾರಿ ಈಗ ಅಪ್ಪ ಮೇನ್ ರೋಡ್ ಸಿಗ್ತಾ ಊರಿಗೆ ಬಂದು ಸದ್ಯ 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 ಬಿಡಿ ಈಗ ನಮ್ಮ ಭೂಮಿ ಹೆಂಗೋಗೋದು
ದೇವಸ್ಥಾನ ಎಂತ ನಿದ್ದೆ ಅಲ್ಲ ನನಗೆ ನಾಳೆ ನಿದ್ದೆ ಬರಲ್ಲ ಇವತ್ತಲ್ಲ ಬಿಡಿ ಈಗಲೂ ನೋಡು ರೂಟ್ ಬಂತ ರೈಟ್ ಲೆಫ್ಟ್ ಏ ಹಂಗೆ ಕಣ ಬೇಡ ಅಲ್ಲಿ ಮುಂದೆ ನಿನ್ ಕಾನ್ಫಿಡೆನ್ಸ್ ತೊಡೆ ನನಗೆ ಭಯ ಆಗೋದು ಎಲ್ಲಿ ಬಂದ್ವಿ ನನಗೆ ಯಾವಾಗ ಟ್ರ್ಯಾಕ್ಟರ್ ನೋಡಿದೆ ಗೊತ್ತಾ ಟ್ರ್ಯಾಕ್ಟರ್ ನೋಡಿದ್ಮೇಲೆ ನನಗೆ ಧೈರ್ಯ ಬಂತು ಟ್ರ್ಯಾಕ್ಟರ್ ಹೋಗೋ ದಾರಿ ಇದೆ ಅಂದ್ರೆ ಅವ್ರು ದಾರಿ ಮಾಡ್ಕೊಂಡಿದ್ದಾರೆ ಗಾಡಿನೇ ಸೌಂಡ್ ಬರ್ತಾ ನಾನು ಈಗಲೂ ನೋಡ್ಕೊಂಡೋಗ್ ಬಂದ ಹಂಗಂದ್ರೆ ಹಿಂಗ್ ಬರ್ಬೋದಾ ಅಂತ ಇಲ್ಲಿ ನೋಡು ಹಳೆ ಹಳೆ ಕಾಲದ ಮನೆ ಎಲ್ಲ ಇದೆ ಇಲ್ಲಿ ಇದು ಪೊಲೀಸ್ ಸ್ಟೇಷನ್ ಈ ತರ ಒಂದ್ ಮನೆ ಇಲ್ಲ ಕೊಟ್ಟಿಂಗ್ ಮಾಡೋದಕ್ಕೆ ಈಗ ಇಲ್ಲೂ ಅದೇ ಇದೆ ಇದು ಹಂಗೆ ಇದೆ ಇದೆಲ್ಲ ಮನೆ ಎಲ್ಲ ಅನ್ಸುತ್ತೆ ಮದುವೆ ಎಲ್ಲ ಆಫೀಸ್ ಅನ್ಸುತ್ತೆ ದೇವಸ್ಥಾನ ಸಂಬಂಧಪಟ್ಟ ಅನ್ಸುತ್ತೆ ಇವೆಲ್ಲ ಕಾರ್ ಎಲ್ಲಿ ತಗೋಬೇಕಾಗಿತ್ತು ಏ ನಿಮಗೆ ನಾನು ಹೇಳಿದ್ನ ಈ ತಾಣದೆಲ್ಲ ಬಿಡೋಗ್ಬಿಟ್ಟು ಈ ಪಕ್ಕ ಬಂದ ಮದ ಪಕ್ಕ ಅಂತ್ಯಾ ಅದೇ ಮೇಲ್ಗಡೆ ಯೋಗ ನರಸಿಂಹ ಸ್ವಾಮಿ ಮೇಲ್ಗಡೆ ಯೋಗ ನರಸಿಂಹ ಮೇಲ್ಗಡೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಖ್ಯಾತ ಈ ವಿಡಿಯೋ ತೋರಿಸ್ಬೇಕು ಎಲ್ಲಿ ಇದು ಅಯ್ಯೋ ಅಯ್ಯೋ ಹೌದು ಇದೆ ಇದೆ ಹೌದು ಅಪ್ಪ ಫೈನಲಿ ಬಂದ್ವಿ ಗೇಟ್ ಸೆಂಡ್ ಮಾಡ್ಬಿಟ್ಟು ಯಾವತ್ತು ಹೋಗೋದು ಇವತ್ತೆ ನಾವು ಇಲ್ಲಿ ಯಾವುದೋ ಪಕ್ಕದ ಕಾಡಿಗೆ ಹೋಗಿ ಬರೀ ಡೌಗಳು ಬರೀ ಡೌಗಳು ಪಕ್ಕದ ಕಾಡಿಗೆ ಹೋಗಿ ಅಪ್ಪ ಮಾತಾಡ್ಸ್ಕೊಂಡ್ ಬಂದಿದ್ದೀವಿ ನಾನಪ್ಪ ನಾನು ಮಾತಾಡ್ಸ್ಕೊಂಡು